ತಂ ಮನ್ಮಥ ಕಾಮ ವೇಗ ವಶಾನುಗಂ ವಾಚ ಪೃಥಿವೀಪಾಲಂ ಕೈಕೇಯೀ ದಾರುಣಂ ವಚಃ ಹೆಂಡತಿಯನ್ನು ರಮಿಸ್ತಾ 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 ಅವಳನ್ನು ಅಪ್ಪಿಕೊಳ್ತಾ ಇದ್ದಾರೆ ಅವಳನ್ನು ಮುದ್ದು ಮಾಡ್ತಾ ಇದ್ದಾರೆ ಅವಳಿಗೆ ರತಿಸುಖವನ್ನು ನೀಡಿದಲ್ಲಿ ಅವಳ ಕ್ರೋಧ ತಣ್ಣಗಾಗಬಹುದೇನು ಅನ್ನುವುದಕ್ಕೆ ಆ ರತಿಕ್ರಿಯೆಗೂದ ಶರಥ ಮಹಾರಾಜರು ಮುಂದಾಗ್ತಾರೆ ಗಾಢವಾಗಿ ಅಪ್ಪಿಕೊಳ್ಳಲಿಕ್ಕೆ ಹೋಗ್ತಾರೆ ಯಾವಾಗ ದಶರಥ ಮಹಾರಾಜರು ಮಾತಿನ ಹಂತವನ್ನ ಮೀರಿ ರತಿಯ ಹಂತವನ್ನ ತಲುಪಿದರೋ ಅವರಲ್ಲಿ ಕಾಮ ಪ್ರಕಟವಾಯಿತೋ ಆಗ ಮಾತನಾಡಲಿಕ್ಕೆ ಹೋಗ್ತಾಳೆ ಕೈಕೈ ದುಷ್ಟ ಸ್ತ್ರೀ ಸ್ವಭಾವ ಹೇಗಿರ್ತದೆ ಅನ್ನೋದನ್ನ ಚಿತ್ರಣ ಮಾಡಿ ನೀಡ್ತಾರೆ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ಸಾಧ್ವಿಯಾದ ಹೆಣ್ಣು ಮಗಳು ಗಂಡನ ಜತೆಯಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಮಾತನಾಡಬಲ್ಲಳು ತನಗಪೇಕ್ಷಿತವಾದ ಯಾವುದನ್ನು ಬೇಕಾದರೂ ಕೂಡ ಪಡಿತಾಳೆ ಯಾವ ಕೆಲಸ ಅಧಾರ್ಮಿಕವಾಗಿರ್ತದೆ ಅಥವಾ ಗಂಡನ ಆರ್ಥಿಕ ಪರಿಸ್ಥಿತಿಗೆ ಅನುಕೂಲವಾಗಿರುವುದಿಲ್ಲ ಅಥವಾ ಗಂಡನ ಕೌಟುಂಬಿಕ ಜವಾಬ್ದಾರಿಗೆ ವಿರುದ್ಧವಾಗಿರ್ತದೆ ಒಟ್ಟಾರೆ ಗಂಡನಿಗೆ ತೊಂದರೆಯಾಗಬಹುದಾದ ಕೆಲಸವನ್ನು ಅಸಾಧ್ವಿಯಾದ ಕೆಟ್ಟ ಹೆಣ್ಣು ಮಗಳು ರತಿಯ ಸಂದರ್ಭದಲ್ಲಿ ಮಾಡಿಸಿಕೊಳ್ತಾಳೆ ಇಂಥ ಕೆಲಸ ಆಗಬೇಕು ನಿನ್ಮಾಡು ವೇಶ್ಯೆಯರು ಅನುಸರಿಸುವಂತಹ ಮಾರ್ಗ ಅವಶ್ಯವಾಗಿ ಸಾಧ್ವೀಯರಾದ ಸ್ತ್ರೀಯರು ಗಂಡನ ಜೊತೆಯಲ್ಲಿ ಸುಖಿಸ್ತಾರೆ ತಮಗಪೇಕ್ಷಿತವಾದದ್ದನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಕೇಳ್ತಾರೆ ರತಿಯ ಸಂದರ್ಭದಲ್ಲೂ ಕೇಳಬಹುದವರು ಏಕಾಂತವಿರುತ್ತದೆ ಅನ್ನುವ ಕಾರಣಕ್ಕಾಗಿ ಎಲ್ಲರ ಮುಂದೆ ಕೇಳಲಿಕ್ಕಾಗುವುದಿಲ್ಲ ಅನ್ನುವ ನಾಚಿಕೆಯಿಂದ ಅವರು ರತಿಯ ಸಂದರ್ಭದಲ್ಲಿ ಕೇಳಬಹುದು ಅಥವಾ ಹಗಲಿನ ಹೊತ್ತಿನಲ್ಲಾಗಲಿ ಬೇರೆ ಯಾವುದೇ ಸಂದರ್ಭದಲ್ಲಾಗಲಿ ಗಂಡನ ಬಳಿಯಲ್ಲಿ ಕೇಳಿ ಆ ಕಾರ್ಯವನ್ನು ಮಾಡಿಕೊಳ್ಳಬಲ್ಲರು ಸೌಗಂಧಿಕ ಪುಷ್ಪವನ್ನ ತಂದು ಕೊಡುವಂತ ದ್ರೌಪದಿ ದೇವಿಯರು ಕೇಳ್ತಾರೆ ರತಿಯ ಸಂದರ್ಭದಲ್ಲೇನೂ ಕೇಳುವುದಿಲ್ಲ ನದಿಯ ತೀರದಲ್ಲಿ ಕುಳಿತುಕೊಂಡು ಭೀಮ ದ್ರೌಪದಿಯರು ಮಾತನಾಡಬೇಕಾದರೆ ನನಗೆ ಈ ಪುಷ್ಪ ಬೇಕು ಅಂತ ದ್ರೌಪದಿ ದೇವಿಯರು ಕೇಳ್ತಾರೆ ಭೀಮಸೇನ ದೇವರು ತಂದು ಕೊಡುತ್ತಾರೆ ಸಾಧ್ವಿಯಾದ ಹೆಣ್ಣು ಮಗಳಿಗೆ ತನ್ನ ಗಂಡನಿಂದ ಯಾವುದನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಕೇಳುವ ಅಧಿಕಾರವಿರುತ್ತದೆ ಆದರೆ ಯಾವುದು ಅಧರ್ಮ ಅಂತ ಅವಳಿಗೆ ನಿಶ್ಚಯವಾಗಿರ್ತದೆ ಯಾವುದು ತಪ್ಪು ಅಂತ ನಿಶ್ಚಯವಾಗಿರ್ತದೆ ಅಂಥದ್ದನ್ನು ಕೇಳಲಿಕ್ಕೆ ಅಸಾಧ್ವಿಯರು ಕೆಟ್ಟ ಹೆಣ್ಣು ಮಕ್ಕಳು ಬಳಸಿಕೊಳ್ಳುವ ಸಂದರ್ಭ ರತಿಯ ಸಂದರ್ಭ ರತಿಯ ಸಂದರ್ಭದಲ್ಲಿ ಪುರುಷ ಕೊಟ್ಟಂತಹ ಮಾತನ್ನ ನಡೆಸಿಕೊಳ್ತಾನೆ ಮತ್ತು ಆ ಸಂದರ್ಭದಲ್ಲಿ ಅವನ ಬುದ್ಧಿ ಪೂರ್ಣವಾಗಿ ಅವನ ಹಿಡಿತದಲ್ಲಿರೋದಿಲ್ಲ ಅಂತನ್ನೋದು ಅಸಾಧ್ಯ ತಿಳಿದಿರುತ್ತದೆ ಆ ಅಸತ್ ಸ್ತ್ರೀಯರ ದಾರಿಯನ್ನು ಅನುಸರಿಸ್ತಾಳೆ ಕೈಕೈ ಈಗ ವಸ್ತುಸ್ಥಿತಿಯಲ್ಲಿ ಸ್ವಭಾವದಲ್ಲಿ ಒಳ್ಳೆಯವಳೆ ಆದರೆ ಒಳಗೊಬ್ಬಳು ನಿಕೃತಿ ಕುಳಿತಿದ್ದಾಳೆ ಹೊರಗಿನಿಂದ ಮಂಥರೆಯಲ್ಲ ಹೇಳಿಕೊಟ್ಟಿದ್ದಾಳೆ ಈಗ ಕೈಕೈ ಕೈಕೈ ಅಲ್ಲ ಆ ಒಳ ಹೊರಗಿರುವ ದುಷ್ಟರಿಬ್ಬರ ಕೈಗೊಂಬೆಯಾಗಿ ಬಿಟ್ಟಿದ್ದಾಳವಳು ಯಾವಾಗ ದಶರಥ ಮಹಾರಾಜರಲ್ಲಿ ಕಾಮ ಅಭಿವ್ಯಕ್ತವಾಯಿತು ಅಂತನ್ನೋದು ಗೊತ್ತಾಗ್ತದೆ ಕೈಕೈಗೆ ಆಗ ಮಾತಾಡ್ತಾಳೆ ತಮ್ಮನ್ಮಥ ಶರೈರ ವಿದ್ಧಂ ಕಾಮ ವೇಗ ವಶಾನುಗಂ ಉಚ ಪೃಥಿವೀಪಾಲಂ ಕೈಕೈ ದಾರುಣಂ ವಚಃ ಮನ್ಮಥ ಶರೈರ ವಿದ್ಧಂ ಕಾಮ ವೇಗ ವಶಾನುಗಂ ಗಂಡಸಿನ ದೌರ್ಬಲ್ಯ ಅದು ರತಿಯ ಅಪೇಕ್ಷೆ ಅವನಲ್ಲಿ ಮೂಡಿದಾಗ ಅವನದನ್ನು ಪಡೆಯಲೇಬೇಕು ಸ್ತ್ರೀ ತನ್ನ ರತಿಯ ಅಪೇಕ್ಷೆಯನ್ನು ಹತ್ತಿಕ್ಕಿಕೊಂಡಾಳು ಆದರೆ ಪುರುಷ ಹತ್ತಿಕ್ಕಿಕೊಳ್ಳೋದಿಲ್ಲ ಆ ರತಿಯ ಪ್ರಸಂಗ ಗಂಡಸಿನ ದೌರ್ಬಲ್ಯದ ಕ್ಷಣವದು ಅವನು ರತಿಯಲ್ಲಿ ಬಲಿಷ್ಠನಾಗಿ ವಿಜೃಂಭಿಸಬಹುದೇನೋ ಆದರೆ ಅವನು ನಿರ್ಧಾರ ತೆಗೆದುಕೊಳ್ಳುವ ವಿಷಯಗಳಲ್ಲಿ ದುರ್ಬಲನಾಗಿ ಬಿಟ್ಟಿರ್ತಾನೆ ಮತ್ತು ಆಗ ಕೊಟ್ಟ ಮಾತನ್ನು ನಡೆಸ್ತಾನೆ ಅವನು ನಡೆಸ್ತಾನೆ ಬದ್ಧನಾಗಿರ್ತಾನವನು ಮಗಳ ಮದುವೆ ಮಾಡಬೇಕಾಗಿದೆ ಹಣ ಇಲ್ಲ ಬಂಧುಗಳಿಗೆಲ್ಲ ಹೇಳಾಗಿದೆ ಹಣ ಕೊಡುವಂಥ ಯಾರ ಬಳಿಯಲ್ಲೋ ಹೋದಾಗ ಆ ಧನಿಕ ಯೋಚನೆ ಮಾಡ್ತಾನೆ ಮಗಳ ಮದುವೆ ಮಾಡಲೇಬೇಕಿವನು ಇಲ್ಲೇ ಇದ್ರೆ ಅವಮಾನವಾಗುತ್ತೆ ಮಗಳ ಮದುವೆ ಬಹಳ ದೊಡ್ಡ ವಿಷಯ ಹೀಗಾಗಿ ಹೆಚ್ಚಿನ ಬಡ್ಡಿಯನ್ನು ಹಾಕ್ತಾನೆ ಆ ವ್ಯಕ್ತಿಯ ದೌರ್ಬಲ್ಯವನ್ನು ದುರುಪಯೋಗಪಡಿಸಿಕೊಳ್ತಾನೆ ಸಣ್ಣ ಮೊತ್ತದ ಹಣವನ್ನು ಸಾಲ ಕೇಳಲಿಕ್ಕೆ ಬಂದಿರುತ್ತಾರೆ ದೊಡ್ಡ ಮೊತ್ತದ ಬಡ್ಡಿಯನ್ನು ಹಾಕ್ತಾರೆ ದೌರ್ಬಲ್ಯವನ್ನು ಉಪಯೋಗಿಸಿಕೊಳ್ತಾರೆ ದೌರ್ಬಲ್ಯವನ್ನು ಮತ್ತೊಬ್ಬರ ದೌರ್ಬಲ್ಯವನ್ನು ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುವ ಎಲ್ಲರೂ ಜಗತ್ತಿನಲ್ಲಿ ಅಸಜ್ಜನರು ಆ ಅಸಜ್ಜನರ ದಾರಿಯಲ್ಲಿ ಕೈಕೈ ನಡೀತಾಳೆ